ಈ ಧ್ಯೇಯನ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ ನನಗೆ ಕೊಟ್ಟಂತ ಅವಕಾಶದಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಸಂವಿಧಾನದ ಪ್ರಕಾರ ಜನಸಂಖ್ಯೆಯ ಅನುಗುಣವಾಗಿ ನಾವು ಮೀಸಲಾತಿಯನ್ನು ಕೊಡಬೇಕು ಜನಸಂಖ್ಯೆಯ ಒಂದು ಪ್ರಮಾಣದಲ್ಲಿ ಕೊಡಬೇಕು ಅನ್ನುವಂತ ಸಂವಿಧಾನದ ಪ್ರಕಾರನೇ ಇವತ್ತು ನಾವು ಹೆಚ್ಚಿಗೆಯನ್ನು ಮಾಡಿರುವಂತದ್ದು ಎಸ್ಸಿ ಎಸ್ಟಿ ಗೆ 3-7% 15-17% ಈಗ ನಾವು ಅದನ್ನ ನಮ್ಮ ರಾಜ್ಯದಲ್ಲಿ ಕಾನೂನು ಮಾಡಿದ್ದೇವೆ ಅದಕ್ಕೆ ಕಾನೂನಿನ ಚೌಕಟ್ಟನ್ನು ಮಾಡುವ ಸಲುವಾಗಿ ಕೇಂದ್ರಕ್ಕೆ ಕಳಿಸಿ ಆ ಒಂದು ಕೆಲಸವನ್ನು ಕೂಡ ನಾವು ಖಂಡಿತವಾಗಿ ಮಾಡ್ತೀವಿ ಇದನ್ನ ಮಾಡುವಾಗ ನನಗೆ ಬಹಳಷ್ಟು ಜನ ಹೇಳಿದ್ರು ಮುಟ್ಟಬೇಡ್ರಿ ಮಾಡಬೇಡ್ರಿ ಜೇನುಗೂಡು ಕೈ ಹಾಕ್ತೀನಿ ನಾನು ಹೇಳಿದೆ ಬದಲಾವಣೆ ಯಾವಾಗ ಬರೋದು ಹಿಂಗೇ ಹೆದರ್ಕೊಂತ ಹೋದ್ರೆ ಬದಲಾವಣೆ ಯಾವಾಗ ಬರೋದು ಎರಡು ತರ ಜನ ಇರ್ತಾರೆ ಒಂದು ಯಥಾಸ್ಥಿತಿಯನ್ನು ಕಾಪಾಡೋರು ಸ್ಟೇಟಸ್ ಕ್ವೋ ಇಷ್ಟ ಅಂತಾರೆ ಯಥಾಸ್ಥಿತಿ ಇದ್ದಿದ್ದಂಗೆ ನಡೆಸ್ಕೊಂಡು ಹೋಗ್ಬಿಡೋದು ಇನ್ನೊಂದು ಜನಪರವಾಗಿರುವಂತ ಬದಲಾವಣೆಯನ್ನು ತರುವಂತ ಇತಿಹಾಸದ ಒಂದು ಭಾಗ ಆಗಬೇಕು ವ್ಯಕ್ತಿ ಇಲ್ಲ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡು ಎರಡರಲ್ಲಿ ಒಂದಿರಬೇಕು ಇವತ್ತು ಆ ದಿಟ್ಟ ಹೆಜ್ಜೆಯನ್ನು ನಾನು ಇಟ್ಟಿದ್ದೇನೆ ಈ ಹೆಜ್ಜೆಯನ್ನು ಇಟ್ಟಿದ ಮೇಲೆ ಮುಂದೆ ದಾರಿ ಸಿಗ್ತದೆ ಮೊದಲೇ ಹೆಜ್ಜೆನೇ ಇಡದೇ ಇದ್ದರೆ ಇನ್ ದಾರಿ ಹೆಂಗೆ ಸಿಗ್ತದೆ ಅದು ಹಂಗಾಗತ್ತೆ ಹಿಂಗಾಗತ್ತೆ ಕೂತ್ಕೊಂಡು ಊಯೆ ಮೇಲೆ ಇಷ್ಟು ವರ್ಷ ನಿಮ್ಮನ್ನು ಹಿಂದುಳಿದು ಕತ್ತಲಾಗಿಟ್ಟಿರುವಂತ ಬದಲಾವಣೆ ಕಾಲ ಬಂದಿದೆ ಬಂಧುಗಳೇ ಮೇಲೆ ನರೇಂದ್ರ ಮೋದಿಯವರು ಕೂಡ ಬಹಳ ದೊಡ್ಡ ಬದಲಾವಣೆಯನ್ನು ತರ್ತಾ ಇದ್ದಾರೆ ಮೊದಲೇದಾಗಿ ಎಸ್ಸಿ ಎಸ್ಟಿ ಕಮಿಷನ್ ಅನ್ನು ಮಾಡಿದಂಥವರು ನರೇಂದ್ರ ಮೋದಿಯವರು ಓಬಿಸಿ ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಸಂವಿಧಾನವಾದಂಥ ಒಂದು ಹಕ್ಕನ್ನು ಕೊಟ್ಟಿರುವಂಥದ್ದು ನರೇಂದ್ರ ಮೋದಿ ಮೂಲಭೂತವಾಗಿ ಅಮೂಲಾಗ್ರವಾಗಿ ಬದಲಾವಣೆಯನ್ನು ತರ್ತಾ ಇದ್ದಾರೆ ಸಬ್ಕೆ ಸಾಥ್ ಸಬ್ಕ ವಿಕಾಸ ಅರ್ಥವೇ ಇದು ಹೀಗಾಗಿ ಆ ಬದಲಾವಣೆ ತರುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಗುರುಗಳ ಆಶೀರ್ವಾದ ಎಲ್ಲ ಗುರುಗಳ ಆಶೀರ್ವಾದ ನನಗಿದೆ।